ಆದಿಕವಿ ಪಂಪ, ಕ್ರಿಸ್ತಶಕ 940. ನೇಮಿಚಂದ್ರ ಎಂಬ ಹೆಸರಾದ ಹಳಗನ್ನಡದ ಕವಿ ಹೇಳುತ್ತಾನೆ, ಬೆಲೆಯಿಂದ ಕೂಮೆ ಕೃತಿ ಗಾವಿಲ, ಭುವನದ ಭಾಗ್ಯದಿಂದ ಮಕ್ಕುಂ, ನೋಳ್ಪಂ ಬೆಲೆ ಕೊಟ್ಟು ತಾರ ಮಧುವಂ, ಮಲೆಯ ನಿಲನಂ ಮನೋಜನಂ ಕೌಮುದಿಯಂ. ಅಯ್ಯೋ ಪೆದ್ದ, ಒಳ್ಳೆಯ ಕವಿಯ ದುಡ್ಡು ಕೊಟ್ಟರೆ ಸಿಗುತ್ತದೇನೋ? ಅದು ಲೋಕದ ಭಾಗ್ಯದಿಂದ ಹುಟ್ಟಿ ಬರುವಂಥದ್ದು. ಅಮೃತವನ್ನು, ತಂಗಾಳಿಯನ್ನು, ಕಾಮನನ್ನು, ಬೆಳದಿಂಗಳನ್ನು ಎಲ್ಲಿ ದುಡ್ಡು ಕೊಟ್ಟು ತಾ ನೋಡೋಣ. ಎಷ್ಟು ಅರ್ಥವತ್ತಾದ ಮಾತು. ಶ್ರೇಷ್ಠವಾದ ಕಾವ್ಯ ಒಂದು ನಾಡಿನ ಜನದ ಪುಣ್ಯದಿಂದ ಮಾತ್ರ ಸೃಷ್ಟಿಯಾಗುತ್ತದೆ. ಈ ಮಾತಿಗೆ ಕನ್ನಡದಲ್ಲಿ ಅತ್ಯುತ್ತಮ ನಿದರ್ಶನಗಳೆಂದರೆ ಪಂಪ, ಕುಮಾರವ್ಯಾಸರಂಥ ಕವಿಗಳು. ನಾಗರಾಜ ಎಂಬ ಒಬ್ಬ ಹಳಗನ್ನಡ ಕವಿ 600 ವರ್ಷಗಳ ಹಿಂದೆಯೇ ಒಂದು ಮಾತು ಹೇಳಿದ, ಪಸರಿಪ ಕನ್ನಡ ಕೊಡೆಯನ್ ಒರುವನೆ ಸತ್ಕವಿ ಪಂಪನ ಆವಗಂ ಎಂದು. ವಿಸ್ತಾರವಾಗಿ ಬೆಳೆದಿರುವ ಕನ್ನಡಕ್ಕೆ ಒಡೆಯನೊಬ್ಬನೇ, ಅದು ಸತ್ಕವಿ ಪಂಪ. ಇಂಥ ತುಂಬು ಹೃದಯದ ಪ್ರಶಂಸೆಗೆ 100ಕ್ಕೆ 100 ಅರ್ಹನಾದವನು ಮಹಾಕವಿ ಪಂಪ. ಅವನು ನಮ್ಮ ಆದಿಕವಿ. ಅವನಿಗಿಂತ ಮುಂಚೆಯೇ ಅಸಗ, ಗುಣನಂದಿ, ಗುಣವರ್ಮರಂಥ ಕವಿಗಳು ಆಗಿ ಹೋಗಿದ್ದರೂ ನಿಜ, ಆದರೆ ನಮಗೆ ಅವರ ಕಾವ್ಯ ಸಿಕ್ಕಿಲ್ಲ. ನಮಗೆ ದೊರೆತಿರುವ ಮೊದಲ 2 ಕಾವ್ಯಗಳು, ಅದೂ ಮಹಾಕಾವ್ಯಗಳು ಎಂದರೆ ಪಂಪನವೇ. ಆದ್ದರಿಂದ ಅವನೇ ನಮ್ಮ ಆದಿಕವಿ, ಅಗ್ರಕವಿಯಂತೂ ಖಂಡಿತ ಹೌದು. ಪಂಪ ತನ್ನ ಜೀವನದ ಬಗ್ಗೆ ತಾನೇ ಕೆಲವು ಸಂಗತಿ ತಿಳಿಸಿದ್ದಾನೆ. ಅವನ ಪೂರ್ವಿಕರು ವೆಂಗಿಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಇದ್ದವರು. ಪಂಪನ ಮುತ್ತಜ್ಜನ ತಂದೆ ಮಾಧವ ಸೋಮಯಾಜಿ, ಶ್ರೀವತ್ಸ ಗೋತ್ರದ ಬ್ರಾಹ್ಮಣ, ದೊಡ್ಡ ಯಾಗಗಳನ್ನು ಮಾಡಿ ಮಂತ್ರಸಿದ್ಧಿ ಪಡೆದವನು. ಈತನ ಬಗ್ಗೆ ಪಂಪನಿಗೆ ಬಹಳ ಗೌರವ. ಆದರೆ ಅವನು ವೈದಿಕ ಮತಾನುಸಾರ ಯಜ್ಞಯಾಗಗಳನ್ನು ಮಾಡಿ ಅದರ ಹೊಗೆಯಿಂದ ತನ್ನ ಶುಭ್ರ ಕೀರ್ತಿಗೆ ಕಪ್ಪು ಹೊತ್ತಿಸಿಕೊಂಡ ಎಂದು ಪಂಪ ಹೇಳುತ್ತಾನೆ. ಪಂಪನ ತಂದೆ ಭೀಮಪ್ಪಯ್ಯ ವೈದಿಕ ಧರ್ಮ ಬಿಟ್ಟು ಜೈನ ಧರ್ಮಕ್ಕೆ ಹೋದ. ಪಂಪನಿಗೆ ತನ್ನ ಬ್ರಾಹ್ಮಣ ಮೂಲದ ಬಗ್ಗೆಯೂ ಹೆಮ್ಮೆ ಇದೆ. ಜಾತಿಯೊಳೆಲ್ಲಂ ಉತ್ತಮದ ಜಾತಿಯ ವಿಪ್ರಕುಲಂಗೆ ನಂಬಲ್ಲಿ ಏ ಮಾತೋ, ಜಿನೇಂದ್ರ ಧರ್ಮಮೇ ವಲಂ ಎನ್ನುತ್ತಾನೆ. ಉತ್ತಮ ಜಾತಿಯಲ್ಲಿ ಬಂದ ವಿಪ್ರನಿಗೆ ನಂಬಲು ಯೋಗ್ಯವಾದ ಧರ್ಮವೆಂದರೆ ಜೈನ ಧರ್ಮವೇ ಎಂದು ಅವನ ಭಾವನೆ. ಪಂಪ ಎಲ್ಲಿ ಹುಟ್ಟಿ ಬೆಳೆದನೋ ತಿಳಿಯದು. ಅವನು ಕವಿಯಾಗಿ ಬೆಳೆದು ಚಾಳುಕ್ಯರಾಜನಾದ ಅರಿಕೇಸರಿ ಆಶ್ರಯದಲ್ಲಿ ನಿಂತ. ಅಲ್ಲಿ ತನ್ನ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ. ವಿಕ್ರಮಾರ್ಜುನ ವಿಜಯ ಬರದ ಮೇಲೆ ಅರಿಕೇಸರಿ ಅವನಿಗೆ ಅಪಾರ ಸಂಪತ್ತನ್ನು, ಧರ್ಮಪುರ ಎಂಬ ಅಗ್ರಹಾರವನ್ನು ಕೊಟ್ಟು ಶಾಸನ ಬರೆಸಿ ಹಾಕಿದ. ಪಂಪನನ್ನು ತನ್ನ ಆಶ್ರಿತನೆಂಬಂತೆ ನೋಡಲಿಲ್ಲ, ಆಪ್ತ ಸ್ನೇಹಿತನೆಂಬಂತೆ ಕಂಡ. ಪಂಪನಿಗೂ ಅರಿಕೇಸರಿಯಲ್ಲಿ ಎಲ್ಲಿಲ್ಲದ ಗೌರವ ಪ್ರೀತಿ. ಇದಕ್ಕೆ ಪಂಪನ ಕಾವ್ಯದಲ್ಲೇ ಎಷ್ಟೋ ಸೂಚನೆಗಳು ಸಿಗುತ್ತವೆ. ಪಂಪ ಅರಿಕೇಸರಿಯನ್ನು ತನ್ನ ಕಾವ್ಯದಲ್ಲಿ ಅರ್ಜುನನ ಜೊತೆ ಸಮೀಕರಿಸಿ ಅವನ ಹೆಸರು ಚಿರಸ್ಥಾಯಿಯಾಗುವಂತೆ ಮಾಡಿದ. ಅರಿಕೇಸರಿ ಒಬ್ಬ ಸಾಮಾನ್ಯ ಸಾಮಂತರಾಜ. ಇತಿಹಾಸ ಅವನನ್ನು ನೆನಪಿಟ್ಟುಕೊಂಡಿಲ್ಲ. ಅರಿಕೇಸರಿಯ ಹೆಸರು ಇಂದಿಗೂ ಉಳಿದಿರುವುದು ಪಂಪನ ಕಾವ್ಯದಲ್ಲಿ ಅವನಿಗೆ ದೊರೆತ ಸ್ಥಾನದಿಂದ. ತಾನು ಹೇಗಿದ್ದನೆಂದು ಪಂಪ ತಾನೇ ಹೇಳಿಕೊಂಡಿರುವ ಪದ್ಯ ಇದು. ಕದಳೀಗರ್ಭಶ್ಯಾಮಂ ಕದಳೀಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮ ತನು ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ. ಬಾಳೆಯ ದಿಂಡಿನ ಒಳಭಾಗದಂಥ ನಸುಗಪ್ಪು ಬಣ್ಣ ನನ್ನದು. ಮಟ್ಟಸವಾದ ಆಕೃತಿ, ಮೃದುವಾದ ಗುಂಗುರು ಕೂದಲು, ಹಿತಮಿತ ಮೃದುವಾದ ಮಾತು, ಲಲಿತವಾದ ಮಧುರವಾದ ಸುಂದರ ವೇಷ, ಇದು ಪಂಪ ಇದ್ದ ರೀತಿ. ಪಂಪ ರಚಿಸಿದ ಕೃತಿಗಳು 2, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪಭಾರತ. ಮೊದಲನದನ್ನು 3 ತಿಂಗಳಲ್ಲೂ, ಎರಡನೆಯದನ್ನು 6 ತಿಂಗಳಲ್ಲೂ ಬರೆದೇನೆಂದು ಪಂಪನೇ ಹೇಳಿಕೊಂಡಿದ್ದಾನೆ. ಇದೊಂದು ಅದ್ಭುತವೇ ಸರಿ. ಆದಿಪುರಾಣ ಮೊದಲ ತೀರ್ಥಂಕರನಾದ ವೃಷಭದೇವನ ಕಥೆಯನ್ನು ಹೇಳುವ ಜೈನ ಧಾರ್ಮಿಕ ಕಾವ್ಯ. ವಿಕ್ರಮಾರ್ಜುನ ವಿಜಯ ಮನುಷ್ಯರ ರಾಗ ದ್ವೇಷ, ಸಾಹಸ, ಸೋಲು ಗೆಲುವುಗಳನ್ನು ಹೇಳುವ ಲೌಕಿಕ ಕಾವ್ಯ ಮಹಾಭಾರತ. ಧಾರ್ಮಿಕ ವಸ್ತುವನ್ನು ಒಳಗೊಂಡಿದ್ದರೂ ಆದಿಪುರಾಣ ಒಂದು ಶ್ರೇಷ್ಠ ಕಾವ್ಯವೇ ಆಗಿದೆ. ತೀರ್ಥಂಕರನ ಪೂರ್ವಜನ್ಮಗಳ ಕಥೆ ಹೇಳುವಾಗ ಅವನು ಅನುಭವಿಸಿದ ರಾಗ ಭೋಗಗಳ ಮಾನವೀಯ ಘಟನೆಗಳ ಸುಂದರ ಚಿತ್ರಣ ಬರುತ್ತದೆ. ತೀರ್ಥಂಕರನು ವಜ್ರಜಂಘನಾಗಿ ಹುಟ್ಟಿದ್ದ ಜನ್ಮದಲ್ಲಿ ಶ್ರೀಮತಿ ಎಂಬ ಚೆಲುವೆಯನ್ನು ಮದುವೆಯಾಗುತ್ತಾನೆ. ಸತಿಪತಿಗಳಿಬ್ಬರೂ ಭೋಗ ಸರೋವರದ ಜೋಡಿ ಹಂಸಗಳಂತೆ ಸಂತಸದಲ್ಲಿ ಬಾಳುತ್ತಾರೆ. ಆದರೆ ಅವರ ಸಾವಿನ ಸನ್ನಿವೇಶ ಮಾತ್ರ ಕರುಳು ಕರಗಿಸುವಂತಿದೆ. ರಾತ್ರಿ ಶಯನಗೃಹದಲ್ಲಿ ಅವರು ಗಾಢ ನಿದ್ರೆಯಲ್ಲಿದ್ದಾರೆ. ಅಲ್ಲಿ ಹಚ್ಚಿಟ್ಟಿದ್ದ ಧೂಪದ ಹೊಗೆ ಶಯ್ಯಾಗ್ರಹದ ತುಂಬ ದಟ್ಟವಾಗಿ ತುಂಬಿಕೊಳ್ಳುತ್ತದೆ. ಗವಾಕ್ಷಿ ತೆರೆಯಲು ಮರೆತಿದ್ದಾರೆ. ಧೂಪದ ಹೊಗೆಯೇ ಅವರು ಉಸಿರು ಕಟ್ಟಿ ಸಾಯಲು ಕಾರಣವಾಗುತ್ತದೆ.
ಕೃಷ್ಣಚಂದನ ಧೂಪದ ಧೂಮ ಕೃಷ್ಣ ಸರ್ಪದಂತೆ ಅವರನ್ನು ಕೊಲ್ಲುತ್ತದೆ. ಗಾಢ ನಿದ್ರೆಯಲ್ಲಿ ಅಪ್ಪಿಕೊಂಡೇ ಕಡೆ ಉಸಿರೆಳೆದ ಅವರನ್ನು ಕವಿ ಆಶ್ಚರ್ಯ ಮೆಚ್ಚುಗೆಗಳಿಂದ ವರ್ಣಿಸುತ್ತಾನೆ. ಬಿಡದೆ ಪೊಗೆ ಸುತ್ತೆ ತೋಳಂ ಸಡಲಿಸದೆ ಆ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ವಡಗಳೆದರ್ ಓಪರ್ ಓಪರೋಳ್ ವಡಸಾಯಲ್ಪಡೆದರ್ ಇನ್ನದೇಂ ಸೈಪೊಳವೆ. ಜೊತೆ ಜೊತೆಯಾಗಿ ಸುಖ ಸಂತೋಷಗಳಿಂದ ಬಾಳಿದ ಆ ಪ್ರಾಣವಲ್ಲಭರು ಜೊತೆಯಾಗಿಯೇ ಕಡೆ ಉಸಿರೆಳೆದರು. ಪ್ರೀತಿಸಿದವರು ಪರಸ್ಪರರ ಅಪ್ಪುಗೆಯಲ್ಲಿ ಕಣ್ಣು ಮುಚ್ಚಿದರು. ಇದಕ್ಕಿಂತ ಮಿಗಿಲಾದದ್ದಿದೆಯೇ ಎಂದು ಕವಿ ಕೇಳುತ್ತಾನೆ. ತನ್ನ ಕೊನೆಯ ಜನ್ಮದಲ್ಲಿ ಪುರುದೇವನಾಗಿ ಜನಿಸಿದ್ದ ವೃಷಭನಾಥ ತೀರ್ಥಂಕರ ವೈರಾಗ್ಯಕ್ಕೆ ತಿರುಗುವ ಸಂದರ್ಭ ತುಂಬ ಚೇತೋಹಾರಿಯಾಗಿದೆ. ಪುರುದೇವ ತನಗಾಗಿ ಸ್ವಯಂ ಇಂದ್ರನೇ ಏರ್ಪಡಿಸಿದ್ದ ಒಂದು ನೃತ್ಯದ ಸಭೆಯಲ್ಲಿ ಕುಳಿತಿದ್ದಾನೆ. ವೇದಿಕೆಯ ಮೇಲೆ ಅಪ್ರತಿಮ ಸುಂದರಿಯಾದ ನೀಲಾಂಜನಿ ಎಂಬ ಅಪ್ಸರೆ ಅದ್ಭುತವಾಗಿ ನರ್ತಿಸುತ್ತಿದ್ದಾಳೆ. ಇಡೀ ಸಭೆ ರೆಪ್ಪೆ ಹೊಡೆಯದೆ ಆ ನೃತ್ಯ ವೈಭವವನ್ನು ನೋಡಿ ಆನಂದಿಸುತ್ತಿದೆ. ಇದ್ದಕ್ಕಿದ್ದಂತೆ ನೀಲಾಂಜನೆಯ ಆಯುಸ್ಸು ತೀರಿ ಅವಳು ಅಲ್ಲೇ ಕರಗಿ ಹೋಗುತ್ತಾಳೆ. ಅವಳು ತೀರಿಕೊಂಡದ್ದು ಯಾರಿಗೂ ತಿಳಿಯದಂತೆ ಇಂದ್ರ ತನ್ನ ಮಾಯೆಯಿಂದ ಅವಳ ಸ್ಥಳದಲ್ಲಿ ಅವಳಂಥದೇ ಇನ್ನೊಂದು ಬಿಂಬವನ್ನು ಕ್ಷಣಾರ್ಧದಲ್ಲೇ ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ ಮಾಡಿಬಿಡುತ್ತಾನೆ. ಯಾರಿಗೂ ಇದರ ಅರಿವೇ ಆಗುವುದಿಲ್ಲ, ಆದರೆ ಪುರುದೇವನಿಗೆ ಮಾತ್ರ ಇದು ತಿಳಿದು ಹೋಗುತ್ತದೆ. ಎಂಥ ಭೋಗವಿದ್ದರೂ ಬದುಕು ಎಷ್ಟು ಕ್ಷಣಿಕ ಎಂಬ ಖೇದ ಅವನ ಮನಸ್ಸನ್ನು ತೀವ್ರವಾಗಿ ತಟ್ಟಿ ಆ ಗಳಿಗೆಯಲ್ಲೇ ಅವನು ವೈರಾಗ್ಯಕ್ಕೆ ಹೊರಳಿಬಿಡುತ್ತಾನೆ. ಈ ಇಡೀ ಸಂದರ್ಭವನ್ನು ಪಂಪ ನಿರೂಪಿಸಿರುವ ಬಗೆ ಅಸಾಮಾನ್ಯವಾಗಿದೆ. ಈ ಪ್ರಸಂಗ ಆದಿಪುರಾಣದ ಒಂದು ಉತ್ಕೃಷ್ಟ ಭಾಗ. ಪುರುದೇವನ ಮಕ್ಕಳಾದ ಭರತ ಬಾಹುಬಲಿಗಳ ಸಂಘರ್ಷದ ಸನ್ನಿವೇಶ ಅಂಥ ಇನ್ನೊಂದು ರಸೋಜ್ವಲ ಪ್ರಸಂಗ. ಹಿರಿಯವನಾದ ಭರತ ಚಕ್ರವರ್ತಿ ಸರ್ವಶ್ರೇಷ್ಠ ನೆನೆಸಿಕೊಳ್ಳುವ ಆಸೆಯಿಂದ ತಮ್ಮನ ಮೇಲೆಯೇ ಯುದ್ಧ ಸಾರುತ್ತಾನೆ. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಎಲ್ಲದರಲ್ಲೂ ಅಣ್ಣ ಸೋಲುತ್ತಾನೆ. ಲಜ್ಜಿತನಾದ ಭರತ ಕಡೆಗೆ ಬೆನ್ನು ಬಿದ್ದ ತಮ್ಮನನ್ನೇ ಕೊಲ್ಲಲು ಮಹಾಸ್ತ್ರವಾದ ಚಕ್ರರತ್ನವನ್ನು ಪ್ರಯೋಗಿಸಿಬಿಡುತ್ತಾನೆ. ಆದರೆ ಅದು ಬಾಹುಬಲಿಗೆ ಏನೂ ತೊಂದರೆ ಮಾಡದೆ ಅವನಿಗೆ ಪ್ರದಕ್ಷಿಣೆ ಬಂದು ಪಕ್ಕದಲ್ಲಿ ನಿಂತು ಬಿಡುತ್ತದೆ. ಅಣ್ಣನ ಅಕೃತ್ಯದಿಂದ ಬಾಹುಬಲಿ ಚಕಿತನಾಗುತ್ತಾನೆ. ರಾಜ್ಯದ ಆಸೆ ಮನುಷ್ಯನನ್ನು ಎಷ್ಟು ಹೀನನನ್ನಾಗಿ ಮಾಡಿಬಿಡುತ್ತದೆ ಎಂಬ ಅರಿವು ಗಾಢವಾಗಿ ಬಾಧಿಸಿ ವಿರಾಗಿಯಾಗಿ ಬಿಡುತ್ತಾನೆ. ಆಗ ಅವನಾಡುವ ಮಾತು, ತೆಗೆದುಕೊಳ್ಳುವ ನಿರ್ಧಾರ ಎಲ್ಲವನ್ನೂ ಪಂಪ ಅಪ್ರತಿಮವಾಗಿ ನಿರ್ವಹಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಪಂಪನ ಎರಡನೆಯ ಕಾವ್ಯ. ಆದಿಪುರಾಣಕ್ಕಿಂತ ಹೆಚ್ಚಿನ ಕಾವ್ಯಸತ್ವ ಇರುವ ಕಾವ್ಯ. ವ್ಯಾಸರ ಮಹಾಭಾರತ ಇದರ ಮೂಲ. ಅದರಲ್ಲಿನ ಯಾವ ಮುಖ್ಯ ಪ್ರಸಂಗವನ್ನು ಕೈಬಿಡದೆ ಸಮಸ್ತ ಭಾರತವನ್ನು ಮೊದಲು ರಸಭರಿತವಾಗಿ ಕನ್ನಡದಲ್ಲಿ ಹೇಳಿದ ಕವಿ ಪಂಪ. ಕವಿ ಇದರ ಮೊದಲಲ್ಲಿ ತನ್ನ ಆಶ್ರಯದಾತನಾದ ಅರಿಕೇಸರಿಯ ಬಗ್ಗೆ, ಅವನ ವಂಶದ ಬಗ್ಗೆ ಹಲವು ಮಾತು ಹೇಳಿದ್ದಾನೆ. ಅವನ ಪ್ರೀತಿಗಾಗಿ ಈ ಕಾವ್ಯ ಬರೆದನೆಂದು ಹೇಳಿದ್ದಾನೆ. ಅವನನ್ನು ಭಾರತದ ಮಹಾವೀರನಾದ ಅರ್ಜುನನ ಪಾತ್ರದ ಜೊತೆ ಹೊಂದಿಸಿ ಬರೆದಿದ್ದಾನೆ. ಇದೆಲ್ಲ ಸ್ವಾಮಿಯ ಮೇಲಿನ ಪ್ರೀತಿಗಾಗಿ. ಪಂಪ ಪ್ರಕೃತಿ ವರ್ಣನೆಯಲ್ಲಿ ಬಹಳ ಚತುರ. ಕಾವ್ಯದ ಆರಂಭದಲ್ಲಿ ಬರುವ ಕುರುಜಾಂಗಣ ಪ್ರದೇಶದ ವರ್ಣನೆಯಲ್ಲಿ ಬರುವ ಪದ್ಯ ಇದು. ಅಲ್ಲಿ ಮಿಡಿದೊಡೆ ತನಿಗರ್ವು ರಸಂ ಬಿಡುವುವು, ಮಿಡಿದೊಡೆ ತನಿಗರ್ವು ರಸಂ ಬಿಡುವುವು, ಬಿರಿದ ಒಂದು ಮುಗುಳ ಕಂಪಿನೊಳೆ ಮೊಗಂಗಿಡುವುವು ತುಂಬಿಗಳು, ಅಳ್ಕಮೆ ಒಡುವುವು ಕುಡಿದೊಂದು ಪುಣ್ಣ ರಸದೊಳೆಗಿಳಿಗಳು. ರಸ ತುಂಬಿ ನಿಂತ ಕಬ್ಬಿನ ಜಲ್ಲೆಯನ್ನು ಬೆರಳಿನಿಂದ ಮಿಡಿದರೆ ಸಾಕು, ಛಿಲ್ಲೆಂದು ರಸ ಹೊರಚಿಮ್ಮುತ್ತದೆ. ತುಂಬಿ ಹೂವನ್ನು ಮೂಸುವುದೇ ತಡ, ಅದರ ಸುವಾಸನೆಯನ್ನು ತಾಳಲಾರದೆ ಮುಖಗೆಡುತ್ತದೆ. ಒಂದು ಮಾವಿನ ಹಣ್ಣಿನ ರಸ ಕುಡಿದಷ್ಟಕ್ಕೆ ಗಿಳಿಗಳಿಗೆ ಅಜೀರ್ಣವಾಗಿ ಬಿಡುತ್ತದೆ. ಅಂಥ ಕಬ್ಬು, ಅಂಥ ಮಲ್ಲಿಗೆ, ಅಂಥ ಮಾವು ಅಲ್ಲಿಯ ವನಗದ್ದೆಗಳಲ್ಲಿ. ಪಂಪ ಬನವಾಸಿ ದೇಶದಲ್ಲಿ ತನ್ನ ಬಾಲ್ಯವನ್ನು ಕಳೆದಿರಬೇಕು. ಬನವಾಸಿ ನಾಡಿನ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಮೋಹ. ಒಂದು ಕಡೆ ಅರ್ಜುನನ ಪಾತ್ರದ ಮರೆಗೆ ನಿಂತು ಪಂಪ ಹೇಳುವ ಮಾತು ಇದು. ತೆಂಕಣಗಾಳಿ ಸೋಂಕಿದೊಡಂ, ತೆಂಕಣಗಾಳಿ ಸೋಂಕಿದೊಡಂ, ಒಳ್ನುಡಿ ಕೇಳ್ದೊಡಂ, ಇಂಪನಾಳದ ಗೇಯಂ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಕಂಡೊಡಂ, ಆದ ಕೆಂದಲಂಪಂಗೆ ಎಡೆಗೊಂಡೊಡಂ, ಮಧುಮಹೋತ್ಸವಂ ಆದೊಡಂ, ಏನನೆಂಬೆನ್ ಆರಂಕು ಸಮಿಟ್ಟೊಡಂ, ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಪಂಪ ಪಂಡಿತನಾದರೂ ಕನ್ನಡ ದೇಸಿಯನ್ನು ಸೊಗಸಾಗಿ ಬಳಸಬಲ್ಲವನು. ಮಾರ್ಗ ದೇಸಿಗಳ ಸುಂದರ ಸಮನ್ವಯಕ್ಕೆ ಅವನು ಮಾದರಿ ಎಂದರೂ ಸರಿಯೇ. ಒಂದು ಪ್ರಸಂಗವನ್ನು ಎಷ್ಟು ಅಡಕವಾಗಿ, ಧ್ವನಿಪೂರ್ಣವಾಗಿ ಅವನು ಹೇಳಬಲ್ಲ ಎನ್ನುವುದಕ್ಕೆ ಪರಾಶರ ಸತ್ಯವತಿಯರ ಮಿಲನದ ಸಂದರ್ಭ ಮತ್ತು ಭಾನುಮತಿ ಕರ್ಣರು ಪಗಡೆಯಾಡಿದ ಸಂದರ್ಭ ಸೊಗಸಾದ ನಿದರ್ಶನಗಳು. ಪಂಪನ ಕಾಲದ ಹಿರಿಯ ಸಾಮಾಜಿಕ ಮೌಲ್ಯಗಳೆಂದರೆ ಸತ್ಯ, ತ್ಯಾಗ ಮತ್ತು ಶೌರ್ಯ. ಹಾಗೆಂದೇ ಅವನಿಗೆ ಭಾರತದ ಉಳಿದೆಲ್ಲ ಪಾತ್ರಗಳಿಗಿಂತ ಕರ್ಣನ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಇಡೀ ಭಾರತದಲ್ಲಿ ನೆನೆವಡೆ ಕರ್ಣನಂ ನೆನೆಯ ಎಂದು ಹೇಳುತ್ತಾನೆ. ಭಾರತದ ವೀರರಸದ ಸನ್ನಿವೇಶಗಳಂತೂ ಅವನಲ್ಲಿ ರೋಮಾಂಚನಗೊಳಿಸುವಂತೆ ನಿರೂಪಿತವಾಗಿದೆ. ಇದು ಅಂಥ ಒಂದು ಸನ್ನಿವೇಶ.
ಭಾರತ ಯುದ್ಧ ಇನ್ನೇನು ಆರಂಭವಾಗಲಿದೆ. ದುರ್ಯೋಧನ ಭೀಷ್ಮರಿಗೆ ಕೌರವ ಸೇನಾಧಿಪತ್ಯದ ವೀರಪಟ್ಟ ಕಟ್ಟುತ್ತಾನೆ. ಕರ್ಣನಿಗೆ ಇದನ್ನು ತಾಳಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ಮೊದಲಿನಿಂದಲೂ ಅವನಿಗೂ ಭೀಷ್ಮರಿಗೂ ಅಷ್ಟಕ್ಕಷ್ಟೇ. ದುರ್ಯೋಧನನ ಅನ್ನ ಉಂಡರು ಭೀಷ್ಮರು ಅಂತರಂಗದಲ್ಲಿ ಪಾಂಡವರ ಪರ ಎಂದು ಕರ್ಣನ ಭಾವನೆ. ಅಲ್ಲದೆ ಪಾಂಡವರನ್ನು ಕುಟ್ಟಿ ಕೆಡವಲು ಕಾತರರಾಗಿರುವ ತನ್ನಂಥ ಪ್ರಾಯದ ವೀರರನ್ನು ಬಿಟ್ಟು ಮುದುಕರಾದ ಭೀಷ್ಮರಿಗೆ ವೀರಪಟ್ಟ ಕಟ್ಟಿದರಲ್ಲ ಅಂತ ಅವನಿಗೆ ಕೋಪ. ತನ್ನ ಕೋಪವನ್ನು ಕರ್ಣ ದುರ್ಯೋಧನನ ಎದುರಿಗೇ ಕಾರುತ್ತಾನೆ. ಅಲ್ಲ ದುರ್ಯೋಧನ, ಎಲ್ಲ ಬಿಟ್ಟು ಈ ಕಣ್ಗೆಟ್ಟ ಮುದುಕನಿಗೆ ನೀನು ವೀರಪಟ್ಟ ಕಟ್ಟಿದೆಯಲ್ಲ. ಇವರು ಕುಲವೃದ್ಧರು ನಿಜ, ಆದರೆ ಶೌರ್ಯದಿಂದ ಕಾದಬಲ್ಲರೆ? ಇಂಥ ಮುದುಕರನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋದರೆ ಶತ್ರು ಸೈನ್ಯವೆಲ್ಲ ನಮ್ಮನ್ನು ಅಪಹಾಸ್ಯ ಮಾಡಿ ನಗುವುದಿಲ್ಲವೇ? ಇವರಿಗೆ ಕಟ್ಟಿದ ಪಟ್ಟದ ಮಾಲೆ ಬರೀ ಹುಲ್ಲಿನ ಹಗ್ಗಕ್ಕೆ ಸಮ. ಇವರು ಹಿಡಿದ ಬಿಲ್ಲು ನೋಡಿದರೆ ದಂಟು ಇದ್ದ ಹಾಗೆ ಇದೆ. ಹುಡುಗರಾಗಿದ್ದಾಗ ಆ ಪಾಂಡವರನ್ನು ಮುದ್ದಿನಿಂದ ಸಾಕಿದ ಅಜ್ಜ ಇವರು. ಇಂಥವರು ಆ ಮುದ್ದಿನ ಮೊಮ್ಮಕ್ಕಳ ಜೊತೆ ಮನಸ್ಸಿಟ್ಟು ಹೋರಾಡುತ್ತಾರೆಯೇ? ಇವರನ್ನು ನಂಬುತ್ತಿ ಹೇಗೆ? ನಿನ್ನ ಶತ್ರುಗಳ ನಿಟ್ಟೆಲುಬನ್ನು ಮುರಿಯಬೇಕು ಅಂತ ಇದ್ದರೆ ನಿನಗಾಗಿ ಏನೂ ಮಾಡಬಲ್ಲ, ನನ್ನಂಥ ವೀರರಿಗೆ ಪಟ್ಟಕಟ್ಟು ಎನ್ನುತ್ತಾನೆ. ಕರ್ಣನ ಮಾತು ಕೇಳಿ ದ್ರೋಣರಿಗೆ ಮೈಯೆಲ್ಲ ಉರಿದು ಹೋಗುತ್ತದೆ. ಅವರು, ಲೋ ಕರ್ಣ, ಭೀಷ್ಮರಿಗೆ ವಯಸ್ಸಾಗಿದೆ ಅಂತ ಹೀಗಳಿಯುತ್ತೀಯಲ್ಲ, ನಿನಗೆ ಬುದ್ಧಿ ಇದೆಯಾ? ಅಂಥ ವೀರರಿಗೆ ವಯಸ್ಸಾಗಿದ್ದರೆ ತಾನೇ ಏನು, ಸಿಂಹಕ್ಕೆ ಮುಪ್ಪು ಬಂತು ಅಂತ ಕಾಡಾನೆಗಳು ಅದನ್ನು ಅಲಕ್ಷ್ಯ ಮಾಡಲು ಸಾಧ್ಯವೇ? ನಿನಗೆ ಎಲ್ಲಿಲ್ಲದ ಮದ. ನೀನಾಡುವ ಮಾತು ನಿನ್ನ ಕುಲ ಎಂಥದು ಅಂತ ತೋರಿಸುತ್ತೆ ಅಷ್ಟೇ ಎಂದು ಬಿಡುತ್ತಾರೆ. ಕುಲದ ಹೆಸರಲ್ಲಿ ತನ್ನನ್ನು ಜರಿಯುವುದನ್ನು ಕಂಡು ಕರ್ಣನ ಕೋಪ ನೆತ್ತಿಗೇರುತ್ತದೆ. ಅವನು ದ್ರೋಣರಿಗೆ ಉತ್ತರಿಸುತ್ತಾನೆ, ಕುಲಮನೆ ಮುನ್ನ ಮುಗ್ಗಡಿ ಪಿರೇಂಗಳ, ನಿಮ್ಮ ಕುಲಂಗಳ ಆಂತೂ ಮಾರ್ಮಲೆವರಂ ಅಟ್ಟಿ ತಿಂಬುವೆ. ಕುಲಂ ಕುಲಮಲ್ತು ಛಲಂ ಕುಲಂ ಗುಣಂ ಕುಲಂ ಅಭಿಮಾನ ಮುಂದೆ ಕುಲಂ ಅಣ್ಣಮು ಕುಲಂ ಬಗೆವಾಗಳ್ ಈ ಕಲಹದೊಳ್. ಅಣ್ಣ, ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುಗುಂ. ಏನು ಆಚಾರ್ಯರೇ, ಕುಲದ ಮಾತು ಎತ್ತಿ ಬಹಳ ಕೂಗಾಡುತ್ತಿದ್ದೀರಲ್ಲ, ನಿಮ್ಮ ಕುಲ ಶತ್ರುಗಳನ್ನು ಅಟ್ಟಿ ಕೊಲ್ಲಬಲ್ಲುದೆ? ಅಯ್ಯ, ಹುಟ್ಟಿನಿಂದ ಬರುವ ಕುಲ ಕುಲವಲ್ಲ, ಯುದ್ಧದಲ್ಲಿ ಹೋರಾಡಲು ಬೇಕಾಗುವ ಛಲವೇ ಕುಲ, ಪೌರುಷವೇ ಕುಲ, ಸ್ವಾಮಿಯ ಬಗ್ಗೆ ಇರುವ ಅಭಿಮಾನವೇ ಕುಲ, ಗುಣವೇ ಕುಲ. ನೀವು ಹೇಳುತ್ತಿರುವ ಕುಲ ನಿಮ್ಮನ್ನೆಲ್ಲ ವ್ಯಾಕುಲಕ್ಕೆ ಸಿಕ್ಕಿಸೇ ಹಾಕುವ ಕುಲ ಅಷ್ಟೇ ಎನ್ನುತ್ತಾನೆ ಕರ್ಣ. ಎಲ್ಲವನ್ನೂ ಕೇಳುತ್ತಿದ್ದ ಭೀಷ್ಮರು ಶಾಂತರಾಗಿಯೇ ಹೇಳುತ್ತಾರೆ, ಕಲಿತನದೂರ್ಕು ಜೌವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕ ತೋಳ್ಬಲದ ಪೊಡರ್ಪು. ಕರ್ಣ, ನಿನಗುಳ್ಳನಿತೇನು ಎನಗುಂಟೆ? ಭಾರತಂ ಕಲಹಂ ಇದಿರ್ಚುವಂ ಹರಿಗನ್ ಅಪ್ಪೊಡೆ ಮೊಕ್ಕಳ ಮೇಕೆ ನೀಂಪಳಂಚಲದ ಪೇಯಣ್ಣ ಸೂಳ್ ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್. ಅಪ್ಪ ಕರ್ಣ, ನಿನಗಿರುವ ಪೌರುಷಪ್ರಾಯ ನನಗಿಲ್ಲ ನಿಜ. ನಾನು ಸೇನಾಧಿಪತಿ ಆಗಲಿಲ್ಲವಲ್ಲ ಅಂತ ನೀನೇನೂ ಕಳವಳ ಪಡಬೇಕಾಗಿಲ್ಲ. ಇದೇನು ಅಂಥಿಂಥ ಯುದ್ಧವಲ್ಲ, ಘೋರವಾದ ಭಾರತ ಯುದ್ಧ. ನಮ್ಮ ಎದುರಾಳಿಯೇನು ಸಾಮಾನ್ಯನಲ್ಲ, ಮಹಾರಥಿ ಅರ್ಜುನ. ಹಾಗಿರುವಾಗ ಎಲ್ಲರಿಗೂ ಇಲ್ಲಿ ವೀರಪಟ್ಟದ ಸರದಿ ಬಂದೇ ಬರುತ್ತದೆ, ಎಲ್ಲರ ಪೌರುಷವೂ ಬಯಲಿಗೆ ಬಂದೇ ತೀರುತ್ತದೆ. ನಾನು ಮುದುಕ ಅಂತ ಅಂದೆಯಲ್ಲವೇ, ಈ ಮುದುಕನ ಪೌರುಷ ಸ್ವಲ್ಪ ಕೇಳು. ಚಕ್ರ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿರುವ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ಅರ್ಜುನನ ರಥವನ್ನು ಯುದ್ಧ ಭೂಮಿಯಿಂದ ಎಂಟು ಗಾವುದದ ಆಚೆಗೆ ಹಾರಿಸುತ್ತೇನೆ. ಪ್ರತಿದಿನ ಯುದ್ಧದಲ್ಲಿ 10,000 ಜನರನ್ನು ಜಜ್ಜಿ ಹಾಕುತ್ತೇನೆ. ಹೀಗೆ ಭೀಷ್ಮರು ಘೋರವಾದ ಪ್ರತಿಜ್ಞೆ ಮಾಡುತ್ತಾರೆ. ಪಂಪ ಭಾರತ ಇಂಥ ಅನೇಕ ರಸಪೂರ್ಣ ಸನ್ನಿವೇಶಗಳಿಂದ ತುಂಬಿ ಎಲ್ಲ ಕಾಲಕ್ಕೂ ರಸಿಕರ ಮನ ಸೆಳೆಯುವಂಥ ಅನರ್ಘ್ಯ ಕೃತಿಯಾಗಿದೆ.